ಹಾಯ್ ಎಲ್ಲರಿಗೂ. ಸೊ ಇವತ್ತಿನ ಏನು ತಿಳಿಸ್ಕೊಡ್ತೀನಪ್ಪ ಅಂದ್ರೆ, ಇಷ್ಟ ದಿವಸ ನೀವೆಲ್ಲರೂ ಅಮೆಝಾನ್ ಫೈವ್ ಸ್ಟಿಕ್ ಕೇಳಿರ್ತೀರಾ, ಅಥವಾ ಬೇರೆ ಬಿಟ್ಟು ಬೇರೆ ಬೇರೆ ಸಿಗುತ್ತೆ, ಗೂಗಲ್ ಕ್ರೋಮ್ ಇಂದ ಫೈವ್ ಸ್ಟಿಕ್ ಸಹ ಸಿಗ್ತಾ ಇದೆ ಈಗ. ಸೊ ಅವೆಲ್ಲ ನೋಡಿರ್ತಾರೆ. ಈಗ ಹೊಸದಾಗಿ ಎಮ್ ಐ ಅವರು ಇನ್ನೊಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ಸೊ ಮೊದಲು ಎಮ್ ಐ ಟಿ ವಿ ಬಾಕ್ಸ್ 4K ಅಂತ ಬಿಟ್ಟಿದ್ರು, ಈಗ ಅವರು ಸಹ ಎಮ್ ಐ ಟಿ ವಿ ಫೈವ್ ಸ್ಟಿಕ್ ಅಂತ ಮಾಡಿದ್ದಾರೆ. ಸೊ ಅದರಲ್ಲೂ ಸಹ ಸೇಮ್ ಅಮೆಝಾನ್ ಯಾವ ರೀತಿ ಒಂದು ಒಂದು ಮಾಮೂಲಿ ಒಂದು ಯು ಎಸ್ ಬಿ ಟೈಪ್ ಇರುತ್ತೋ, ಸೇಮ್ ಅದೇ ರೀತಿ ಇವರು ಎಮ್ ಐ ಅವರು ಸಹ ಅದೇ ರೀತಿ ಮಾಡಿದ್ದಾರೆ. ಸೊ ಆರಾಮಾಗಿ ಸಹ ಪ್ಲಗ್ ಮಾಡ್ಕೊಂಡು ಆರಾಮಾಗಿ ಪ್ಲೇ ಮಾಡ್ಕೋಬಹುದು. ಇದರಲ್ಲಿ ನಿಮಗೆ ಅಪ್ ಟು ನಿಮಗೆ 1080p ತನಕ ರೆಸೊಲ್ಯೂಷನ್ ನಿಮಗೆ ಸಿಗುವಂಥದ್ದು. ಆರಾಮಾಗಿ ನಿಮ್ಮ ಮಾಮೂಲಿ ಬೇಸಿಕ್ ಟಿ ವಿನೇ ನೀವು ಆರಾಮಾಗಿ ಸ್ಮಾರ್ಟ್ ಟಿ ವಿಯಾಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದು ಫುಲ್ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ ರಿವ್ಯೂ ಇರೋದಷ್ಟೇ. ಅದು ಪ್ರಾಡಕ್ಟ್ ಬಂದಾಗ ಖಂಡಿತವಾಗ್ಲೂ ಫುಲ್ ನಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂದೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಅಂದರೆ ನಿಮಗೆಲ್ಲ ಹೇಳ್ತೀನಲ್ಲ ಎಮ್ ಐ ಟಿ ವಿ ಒಂದು ಸ್ಟಿಕ್ನ ಒಂದು ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತೀನಿ ಅಂತ. ಸೊ ಮೊದಲಾಗಿ ನಿಮಗೆ ಔಟ್ಪುಟ್ ರೆಸೊಲ್ಯೂಷನ್, ಮೀನ್ಸ್ ನಿಮಗೆ ಔಟ್ಪುಟ್ ನಿಮ್ಮ ಟಿ ವಿಗಳಲ್ಲಿ ಒಂದು ಔಟ್ಪುಟ್ ಸಿಗುವಂಥದ್ದು ನಿಮಗೆ 1080p ಔಟ್ಪುಟ್ ಸಿಗುವಂಥದ್ದು, 720p ಸಿಗುವಂಥದ್ದು, 576, 480 ಅಪ್ ಟು ನಿಮಗೆ 60Hz ನಿಮಗೆ ಒಂದು ಔಟ್ಪುಟ್ ರೆಸೊಲ್ಯೂಷನ್ ಸಿಗುವಂಥದ್ದು. ಡಿಪೆಂಡ್ಸ್ ನಿಮ್ಮ ಟಿ ವಿ ಮೇಲಾಗುತ್ತೆ ಹಾಗೂ ನಿಮ್ಮ ಇಂಟರ್ನೆಟ್ ಒಂದು ಇದ್ರ ಮೇಲಾಗುತ್ತೆ. ಇಂಟರ್ನೆಟ್ ಆ್ಯಸಸ್ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ನಿಮಗೆ ರೆಸೊಲ್ಯೂಷನ್ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟು ಇನ್ನು ಪ್ರೊಸೆಸರ್ ನೋಡ್ತೀನಿ ಅಂತ ಹೋದರೆ ಇದರಲ್ಲಿ ನಿಮಗೆ ಕ್ವಾಡ್ ಕೋರ್ ಕಾರ್ಟೆಕ್ಸ್ A53 ಸಿಗುವಂಥದ್ದು. ಇದು ಒಂದು ಒಂದು ಟಿ ವಿ ಮೀನ್ಸ್ ಸ್ಮಾರ್ಟ್ ಟಿ ವಿಗೆ ಸಾಕಿದ್ದು ಪ್ರೊಸೆಸರ್ ಇದು. ಮೀನ್ಸ್ ತುಂಬ ಏನು ನಿಮಗೇನು ಅಲ್ಲೇನು ಎಡಿಟಿಂಗ್ ಏನು ಮಾಡೋಕೆ ಹೋಗಲ್ಲ. ಜಸ್ಟ್ ನಿಮಗೆ ಒಂದು ಮಾಮೂಲಿ ನೆಟ್ಫ್ಲಿಕ್ಸು ಅಥವಾ ಪ್ರೈಮ್ ವಿಡಿಯೋ ಈ ಥರ ಬೇರೆ ಬೇರೆ ಆ್ಯಪ್ಸು ವ್ಯೂ ಮಾಡೋಕ್ಕೋಸ್ಕರ ಸಾಕಿದ್ದು ಒಂದು ಪ್ರೊಸೆಸರು. ಇನ್ನು ಗ್ರಾಫಿಕಲ್ ಪ್ರೊಸೆಸಿಂಗ್ ನೋಡ್ತೀನಿ ಅಂತ ನಿಮಗೆ ಮೆಲಿ 450 750Hz ನಿಮಗೆ ಇದರ ಸಿಗುವಂಥದ್ದು. ಇನ್ನು ರ್ಯಾಮ್ ನೋಡ್ತೀನಿ ಅಂತಂದರೆ 1GB ರ್ಯಾಮ್ DDR4 ಇದರ ಸಿಗುವಂಥದ್ದು, ಅಪ್ಗ್ರೇಡಬಲ್ ರ್ಯಾಮ್ ಅಂತ ಕರಿಬೋದು ಬೇಕಾದ್ರೆ ಇದು. ಇನ್ನು ಸ್ಟೋರೇಜ್ 8GB ಸ್ಟೋರೇಜ್ ನಿಮಗೆ ಸಿಗುವಂಥದ್ದು ಇದರಲ್ಲಿ. ಇನ್ನು OS ಬಂದುಬಿಟ್ಟು ಆ್ಯಂಡ್ರಾಯ್ಡ್ TV 9 ಅಂತ. ಸೊ ನಿಮಗೆ ಇದರಲ್ಲಿ ವೈರ್ಲೆಸ್ ಸಪೋರ್ಟ್ ಆಗುವಂಥದ್ದು 2.4 GHz ಹಾಗೂ 5 GHz ಸಿಗುವಂಥದ್ದು. ಈಗೆಲ್ಲ ನಾರ್ಮಲ್ ರೂಟರ್ಸ್ ಎಲ್ಲ ಈಗ 5 GHz ತನಕ ಸಪೋರ್ಟ್ ಮಾಡ್ತಿದೆ. ಸೊ ಈಗ 5 GHz ನಿಮಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ ನಿಮಗೆ 1080p ನಿಮಗೆ ಔಟ್ಪುಟ್ ನಿಮಗೆ ರೆಸೊಲ್ಯೂಷನ್ ಸಿಗುವಂಥದ್ದು. ನೆಕ್ಸ್ಟು ಇದರಲ್ಲಿ ಬ್ಲೂಟೂತ್ ವರ್ಷನ್ ಬಂದುಬಿಟ್ಟು 4.2 ಇದೆ. ನೆಕ್ಸ್ಟು ಡಿಕೋಡರ್ ಬಂದುಬಿಟ್ಟು ಮೀನ್ಸ್ ವಿಡಿಯೋ ಮೀನ್ಸ್ ಯಾವುದ್ಯಾವ್ದು ಒಂದು ಸಪೋರ್ಟ್ ಮಾಡುತ್ತೆ ಅಂತ ನೋಡ್ತೀನಿ ಅಂತ ಹೋದರೆ ನಿಮಗೆ ಇಲ್ಲಿ RMO MOV VOV MP4 AVI ಸಪೋರ್ಟ್ ಮಾಡುವಂಥದ್ದು. ನೆಕ್ಸ್ಟು ಆಡಿಯೋ ಡಿಕೋಡರ್ ನೋಡ್ತೀನಿ ಅಂದರೆ Dolby ATTS. ಅದರಲ್ಲಿ ಫಾರ್ಮೆಟ್ ಬಂದುಬಿಟ್ಟು MP3 OGG ಇದರ ಈ ರೀತಿ ಒಂದು ಫಾರ್ಮೆಟ್ ಒಂದು ಸಪೋರ್ಟ್ ಮಾಡುವಂಥದ್ದು. ಇನ್ನು ಇಮೇಜ್ ಡಿಕೋಡರ್ ನೋಡ್ತೀನಿ ಅಂತ ಹೋದರೆ ನಿಮಗೆ JPG PNG GIF BMP ಇದರಲ್ಲಿ ಸಪೋರ್ಟ್ ಮಾಡುವಂಥದ್ದು. ನೆಕ್ಸ್ಟು ಈ ಸ್ಟಿಕ್ಕಲ್ಲಿ ಪೋರ್ಟ್ಸ್ಗಳು ಯಾವ್ದಾದ್ರು ಬರುತ್ತೆ ಅಂದರೆ HDMI ಪೋರ್ಟ್ ಇರುತ್ತೆ, ಖಂಡಿತವಾಗ್ಲೂ ಬೇಕೇ ಬೇಕು. ಸೊ HDMI ಪೋರ್ಟ್ ಮೀನ್ಸ್ ನಿಮ್ಮ ಟಿ ವಿಲಿ HDMI ಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಮೈಕ್ರೋ USB ಕೊಟ್ಟಿರ್ತಾರೆ, ಯಾಕಂದರೆ ಪವರ್ ಸಪ್ಲೈ ಆಗಬೇಕು ಅದು ಟಿ ವಿ ಸ್ಟಿಕ್ಕಿಗೆ ಒಂದು ಪವರ್ ಸಪ್ಲೈ ಆಗಿ ಅಲ್ಲಿಂದ ನಿಮಗೆ ಪ್ರೊಸೆಸರ್ ರನ್ ಆಗಿ ನಿಮಗೆ ಔಟ್ಪುಟ್ ಸಿಗುವಂಥದ್ದು ನಿಮ್ಮ ಟಿ ವಿಲಿ. ಸೊ ಹಂಗಾಗಿ ಒಂದು ಮೈಕ್ರೋ USB ಕೊಟ್ಟಿರ್ತಾರೆ. ಸೊ ನಾರ್ಮಲಿ ಅದಕ್ಕೂ ಸಹ ಒಂದು ಚಾರ್ಜರ್ ಅಡಾಪ್ಟರ್ ಕೊಟ್ಟಿರ್ತಾರೆ. ಸೊ ನೀವು ಅಮೆಝಾನ್ ಫೈವ್ ಸ್ಟಿಕ್ ನೋಡಿದರೆ ಇದು ಸೇಮ್ ಅದೇ ರೀತಿ ಇರುತ್ತೆ. ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಪ್ರೊಸೆಸರ್ ಎಲ್ಲ ಚೇಂಜಸ್ ಮಾಡಿದ್ರೆ ಬ್ರ್ಯಾಂಡ್ ಮಾತ್ರ ಚೇಂಜ್ ಇದೆ ಅಷ್ಟೇ, ಇದು ಏನೂ ಇಲ್ಲ. ನೆಕ್ಸ್ಟು ನಿಮಗೆ ಪ್ಯಾಕಿಂಗ್ ಮೀನ್ಸ್ ಪ್ಯಾಕಿಂಗ್ ಲಿಸ್ಟಲ್ಲಿ ಏನೇನು ಸಿಗುತ್ತೆ ಅಂದರೆ ನಿಮಗೆ ಒಂದು ಪ್ರಾಡಕ್ಟ್ ಸಿಗುತ್ತೆ, MI TV ಸ್ಟಿಕ್ಕು ಹಾಗೂ ರಿಮೋಟ್ ಕಂಟ್ರೋಲ್ ಸಿಗುತ್ತೆ, ಯೂಸರ್ ಮೇಲೆ ಸಿಗುತ್ತೆ ಹಾಗೂ ಪವರ್ ಅಡಾಪ್ಟರ್ ಸಿಗುತ್ತೆ. ಇಷ್ಟು ಸಿಗುವಂಥದ್ದು. ಇಷ್ಟು ಟೋಟಲ್ ಪ್ರೈಸ್ ಬಂದುಬಿಟ್ಟು 2799 ರೂಪಾಯಿ ಆಗುತ್ತೆ. ಸೊ ಇದು ನಿಮಗೆ ಅಫಿಷಿಯಲ್ ಆಗಿ ಮೀನ್ಸ್ MI ಅಫಿಷಿಯಲ್ ಆಗಿ ಇಷ್ಟು ಕಡಿಮೆ ರೇಟಿಗೆ ಸಿಗ್ತಾ ಇರೋದು. ಬಟ್ ನಿಮಗೆ ನಾರ್ಮಲಿಗೆ ಮೀನ್ಸ್ ಒಂದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಿಗೆ ನೋಡ್ತೀವಿ ಅಂತಂದರೆ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಸೊ ಅಫಿಷಿಯಲ್ ಸೈಟಲ್ಲಿ ಹೋದರೆ ನಿಮಗೆ 2799 ರೂಪಾಯಿ ಸಿಗುವಂಥದ್ದು. ಸೊ ನನ್ನ ಪ್ರಕಾರ ಮೀನ್ಸ್ MI ಹೊಸ ಹೊಸ ಪ್ರಾಡಕ್ಟ್ನೆಲ್ಲ ಲಾಂಚ್ ಮಾಡ್ತಿದ್ದಾರೆ, ಚೆನ್ನಾಗಿ ಅವ್ನು ಚೆನ್ನಾಗಿ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಟೈಮಲ್ಲಂತೂ ತುಂಬ ಅಪ್ಡೇಟ್ ಮಾಡ್ತಿದ್ದಾರೆ, ಹಿಂಗೆ ಗ್ರೋ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಅವ್ರನ್ನ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು.